ಇನ್ನು ತುಂಗಭದ್ರಾ ಜಲಾಶಯದಿಂದ ಅತಿ ಹೆಚ್ಚು ನೀರು ಬಿಟ್ಟಿರುವಂತಹ ಪರಿಣಾಮವಾಗಿ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಈಗ ಮುಳುಗಡೆಯ ಹಂತಕ್ಕೆ ಬಂದ ತಲುಪಿದೆ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದಾರೆ ಗಂಗಾವತಿ ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಬಳಿಯ ಸೇತುವೆ ಇದು ಬಳ್ಳಾರಿ ಕೊಪ್ಪಳ ಸಂಚಾರ ಈಗ ಸ್ಥಗಿತಗೊಂಡಿದೆ ತುಂಬಾ ಎತ್ತರದವಾಗಿರುವಂತಹ ಬ್ರಿಡ್ಜ್ ಅದು ನದಿ ಅಕ್ಕಪಕ್ಕದ ತೋಟಗಳು ಕೂಡ ಜಲಾವೃತವಾಗಿದೆ ಆ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇದೆ ಈಗ ನೋಡಿ ಎರಡು ದಿನಗಳ ಹಿಂದೆ ಅಷ್ಟೇ ನೋಡ್ತಾ ಇದ್ವಿ ಇದು ಇನ್ನು ಖಾಲಿ ಓಡಾಡ್ತಾ ಇದ್ರು ಜನ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿದ್ದ ಕಾರಣಕ್ಕಾಗಿ ತುಂಗಭದ್ರ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಈಗಾಗಲೇ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಆಗಿದೆ ಈಗ ತುಂಗಭದ್ರ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಈಗಲೇ ಅಲ್ಲಿಂದ ಒಂದು ಲಕ್ಷಕ್ಕೂ ಐವತ್ತು ಸಾವಿರ ಕ್ಯೂಸೆಕ್ಸ್ ಇನ್ಪ್ಲೋ ಇದೆ ಅದೇ ಪ್ರಮಾಣದಲ್ಲಿ ತುಂಗಭದ್ರ ಜಲಾಶಯದಿಂದ ನದಿಗೆ ತುಂಗಭದ್ರಾ ನದಿಗೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ನೀರನ್ನು ನದಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ಈಗ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಿರುವಂಥ ಕಂಪ್ಲಿಗೆ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಇದೆ ಅಂದರೆ ಪ್ರಮುಖವಾದ ಸೇತುವೆಯಾಗಿದೆ ಗಂಗಾವತಿಯಿಂದ ಕಂಪ್ಲಿ ಕಂಪ್ಲಿ ಮೂರು ಬಳ್ಳಾರಿ ಆಗಿರ್ಬೋದು ಮತ್ತು ವಿಜಯನಗರಕ್ಕೆ ಸಂಪರ್ಕಿಸುವಂಥ ಪ್ರಮುಖವಾದ ಸೇತುವೆ ಆಗಿದೆ ಅಥವಾ ಒಂಬತ್ನೂರ ಈ ಸೇತುವೆ ನಿರ್ಮಾಣ ಆಗಿದೆ ಅವತ್ತಿನಿಂದ ಇವತ್ತಿನವರೆಗೂ ರೈತರಾಗಿರ್ಬೋದು ವಾಹನ ಸವಾರಾಗಿರ್ಬೋದು ಮತ್ತು ಸಂಚಾರ ಇದೇ ಸೇತುವೆ ಮೇಲೆ ಪ್ರಯಾಣ ಅಂದರೆ ಸಂಚರಿಸ್ತಾ ಇದ್ದರು ಆದರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ನದಿಗೆ ಅಂದರೆ ನದಿಗೆ ನೀರು ಹೆಚ್ಚು ಬರ್ತಾ ಇರೋ ಕಾರಣಕ್ಕೆ ಸೇತುವೆ ಮೇಲೆ ನೀರು ಬಿಟ್ಟಿದ ಹಿನ್ನೆಲೆಯಲ್ಲಿ ಕಳೆದ ಜಿಲ್ಲಾಡಳಿತ ತಾಲೂಕು ಆಡಳಿತ ಯಾವುದೇ ರೀತಿ ಈ ಸೇತುವೆ ಮೇಲೆ ವಾಹನ ಸವಾರಿಗೆ ಆಗಿರಬಹುದು ಮತ್ತು ಸಂಚಾರಕ್ಕೆ ಸಹ ನಿಷೇಧ ಅಂತಲೇ ಹೇಳ್ಬೋದು ಈ ದೃಷ್ಟಿಯಲ್ಲಿ ನೋಡ್ತಾ ಇದೀವಿ ಇದು ಸಾಕಷ್ಟು ಮಳೆ ಬಂದಿರೋದ್ರಿಂದ ಪಕ್ಕದಲ್ಲಿರುವಂತಹ ನದಿ ಪಕ್ಕದಲ್ಲಿ